ಇದು ಹಸಿ ಮೆಣಸಿನ್ಕಾಯಿ ಖಾರ, ಜಾಸ್ತಿ ಮೆಣಸಿನ್ಕಾಯಿ ಇದ್ದಾಗ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಹೆಂಗೆ ಅಂತ. ನಾ ಸ್ಟೋರ್ ಮಾಡಿರೋದು ಹಾಕ್ತಿದ್ರೆ ಕೇಳ್ತಿದ್ರು ವಿಡಿಯೋ ಮಾಡಿ ಅಂತ, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಉಪ್ಪು ನೀರಲ್ಲಿ ನೆನೆಸಿಡ್ಬೇಕು, ಒಂದು ಈ ತೊಟ್ಟು ತೆಗಿದೀರ ನೆನೆಸಿಟ್ಕೊಂಡು ಬಟ್ಟೆ ಮೇಲೆ ನೈಟ್ ಎಲ್ಲ ಆರಿಟ್ಕೋಬಿಡ್ಬೇಕು, ತೇವ ಎಲ್ಲ ಹೊರಟೋಗುತ್ತೆ ಕಾಟನ್ ಬೆಡ್ ಮೇಲೆ ಹಾಕ್ಕೊಂಡ್ರೆ. ಮತ್ತೊಂದ್ಸರಿ ಒರೆಸ್ಬಿಟ್ಟು ನೋಡಿ, ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತಕ್ಕಂತೆ ಉಪ್ಪು, ತುಂಬ ಜಾಸ್ತಿ ಇಲ್ದಿದ್ರು ಪರವಾಗಿಲ್ಲ, ಸ್ವಲ್ಪ ಹಾಕ್ಕೊಂಡು ಒಂದೊಂದು ಜಾರ್ಗೆ ಒಂದೊಂದ್ಸರಿ ಸ್ವಲ್ಪ ಸ್ವಲ್ಪ ಈ ಥರ ತರಿತರಿ ಮಾಡಿಟ್ಕೋಬೇಕು. ತುಂಬ ನುಣ್ಣಗೂ ಅಲ್ಲ, ತರಿತರಿನೂ ಅಲ್ಲ. ಆ ಥರ ನಾವು ದೋಸೆಗೆ, ಇಡ್ಲಿಗೆ, ಈ ಚಪಾತಿಗಳಿಗೆ ಏನಕ್ಕೆ ಬೇಕಾದ್ರೂ ಹಾಕ್ಕೋಬೋದು ಇದು ಮಾಡಿಟ್ಕೊಂಡ್ರೆ. ನಾನು 3 ಥರ ಮಾಡಿದ್ದೀನಿ, ಒಂದು ದೋಸೆ ಇಡ್ಲಿಗೆ, ಒಂದು ಸಂಡಿಗೆಗೆ, ಒಂದು ಕೋಸಂಬರಿಗೆ, 3 ಮಾಡಿಟ್ಟಿದ್ದೀನಿ. ಇದು ನೋಡಿ, ಈ ಥರ ಎಲ್ಲ ಮಾಡಿಟ್ಬಿಟ್ಟು ಇಟ್ಕೊಂಡ್ರೆ ನಾವು ಒಂದು ಗ್ಲಾಸ್ ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಇದೂ ಅಷ್ಟೇ, 1.5 2 ತಿಂಗಳು ಇಟ್ಕೋಬೋದು. ಆಮೇಲೂ ಏನೂ ಆಗಲ್ಲ ನೋಡಿ, ಕಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ನಾವು ಬಾಟ್ಲು ಮುಚ್ಚಿಡುವಾಗ ಮೇಲೆ ಈ ಥರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಡಿ. ನಾವು ತಗೊಳ್ಳುವಾಗ ಉಪ್ಪು ಸೈಡಿಗೆ ಸರಿಸ್ಬಿಟ್ಟು ತಗೊತಾ ಇದ್ರೆ ಅದು ಹಂಗೇನೆ ಇರುತ್ತೆ, ಏನೂ ಆಗಲ್ಲ. ಇಷ್ಟ ಆಯ್ತಾದ್ರೆ ಲೈಕ್, ಶೇರ್, ಫಾಲೋ.